Hello students, in the last class we are discussing about the what is the meaning of total revenue, average revenue and marginal revenue. Andre vidyarthigale now hindina ondu video dalli enanna kurithu adhyayana madidivi antandre ottu aadaya andre enu, seemanta aadaya andre enu, sarasari aadaya andre enu annodanna kurithu naavu adhyayana madidivi. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಬ್ರೈಟ್ ಲೈನ್ ಬೆಲೆ ರೇಖೆ. ಸೊ ಇನ್ ದ ಲಾಸ್ಟ್ ವಿಡಿಯೋ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ ಮೀನಿಂಗ್ ಆಫ್ ಎವರೇಜ್ ರೆವೆನ್ಯೂ. ನಾನು ನಿಮ್ಗೆ ನಿನ್ನೆ ಒಂದು ವಿಡಿಯೋದೊಳಗನ ಏನ್ ಹೇಳಿದ್ದೆ, ಎವರೇಜ್ ರೆವೆನ್ಯೂ ಅಂತಂದ್ರೆ ಏನು ಅನ್ನೋದನ್ನ ನಾವು ನೋಡ್ತೀವಿ. ಇಟ್ ಮೀನ್ಸ್ ವೆನ್ ವಿ ಆರ್ ಸ್ಟಡಿಂಗ್ ದ ಎವರೇಜ್ ರೆವೆನ್ಯೂ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಪರ್ ಯೂನಿಟ್ ಆಫ್ ಔಟ್ಪುಟ್. Average revenue mainly represented to the what type of total output we will be given in the per unit of output. It means when we are increases the production, what type of output we will be deriving in the per unit of output condition. Antandre now sarasari aadaya andre enu anta nodidaga enanna helta ittu antandre ondu udyama ghatakavu tanna utpannada pratiyondu ghatakada utpadaneyinda ಪ್ರತಿಯೊಂದು ಘಟಕದ ಉತ್ಪಾದನೆಯಿಂದ ಪಡೆಯುವ ಒಟ್ಟು ಉತ್ಪನ್ನಕ್ಕನ್ನು ನಾವು ಏನಂತ ಕರಿತೀವಿ, ಸೀಮಾಂತ ಉತ್ಪನ್ನ ಅಂತ ಕರಿತಾ ಇದ್ದೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಜನರಲಿ ವಿ ಆರ್ ಸ್ಟಡೀಡ್ ದ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ರೆವಿನ್ಯೂ ದಟ್ ಈಸ್ ಆಲ್ಸೋ ಕಾಲ್ಡ್ ಎ ಪ್ರೈಸ್ ಲೈನ್. ನಾವು ಏನು ಸರಾಸರಿ ಆದಾಯ ಅಂತ ಏನ್ ಹೇಳ್ತಿದ್ದೀವಲ್ಲ, ಆ ಸರಾಸರಿ ಆದಾಯಕ್ಕನ ಏನಂತ ಹೇಳ್ತೀವಿ ಅಂತಂದ್ರೆ ಬೆಲೆ ರೇಖೆ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ರೆವೆನ್ಯೂ ದಟ್ ಈಸ್ ಆಲ್ಸೋ ರಿಪ್ರೆಸೆಂಟೆಡ್ ಟು ದ ಪ್ರೈಸ್ ಲೈನ್ ಆಫ್ ದ ಔಟ್ಪುಟ್ ಕಂಡೀಷನ್. ಅಂತಂದ್ರೆ ಯಾವಾಗ ನಾವು ಸರಾಸರಿ ಆದಾಯವನ್ನ ಪಡಿತೇವಲ್ಲ, ಸರಾಸರಿ ಆದಾಯವೇ ಏನಾಗಿರ್ತದ, ಒಂದು ಮಾರುಕಟ್ಟೆಯ ಉತ್ಪನ್ನದಲ್ಲಿರ್ತಕ್ಕಂಥ ಬೆಲೆ ಆಗಿರ್ತೈತಿ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೈಸ್ ಲೈನ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು that is mainly represented to average revenue curve. Average revenue curve is also called a price line. And why we are called the average revenue is the price line. ಹಾಗಾದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಒಂದು ಸರಾಸರಿ ಆದಾಯದ ರೇಖೆಗೆನೆ ನಾವು ಏನಂತ ಕರಿತೀವಿ, ಬೆಲೆ ರೇಖೆ ಅಂತ ಕರಿತೀವಿ ಅಂತ ನಾನು ನಿಮಗೆ ಹೇಳಿದ್ದೆ. ಯಾಕೆ ನಾವು ಸರಾಸರಿ ಆದಾಯದ ರೇಖೆಗೆನೆ ಬೆಲೆ ರೇಖೆ ಅಂತ ಹೇಳಬೇಕು ಅಂತ ಹೇಳ್ತಾನ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೈಗ್ರಾಮ್, ನಾವು ಡೈಗ್ರಾಮ್ ಅನ್ನ ನೋಡ್ತೀವಿ. ಆ ಡೈಗ್ರಾಮ್ ಒಳಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಇಂದ ಅಪ್ಪ ಡೈಗ್ರಾಮ್ ಒಳ್ಳೆ ಸಕ್ಸಸ್ ಮೇಲೆ ರಿಪ್ರೆಸೆಂಟೇಟ್ ಟು ಔಟ್ಪುಟ್ ಅಂತಂದ್ರೆ ಏನ್ ತೋರ್ಸಾಕಿದ್ರು, ಉತ್ಪನ್ನವನ್ನ ತೋರ್ಸಾಕಿದ್ವಿ ಅಂತ ಹೇಳ್ತಾನ. ಅಂಡ್ ಓವರ್ ಎಕ್ಸಸ್ ಮೇಲೆ ರಿಪ್ರೆಸೆಂಟೇಟ್ ಟು ರೆವೆನ್ಯೂ ಆರ್ ಪ್ರೈಸ್ ಲೈನ್. ಪ್ರೈಸ್ ಅಂತಂದ್ರೆ ಓವರ್ ಎಕ್ಸ್ ಏನನ್ನ ತೋರ್ಸಾಕ್ತಿವಿ, ಆದಾಯ ಅಥವಾ ಬೆಲೆಯ ಪ್ರಮಾಣ ಬೆಲೆಯ ಮಟ್ಟವನ್ನ ತೋರಿಸ್ತೀವಿ ಅಂತ ಹೇಳ್ತಾನ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ಎವರೇಜ್ ರೆವೆನ್ಯೂ, ದ ಎವರೇಜ್ ರೆವೆನ್ಯೂ ಆಫ್ ದ ಕರ್ವ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ರೆವೆನ್ಯೂ ಪರ್ ಯೂನಿಟ್ ಆಫ್ ಔಟ್ಪುಟ್. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ರೆವೆನ್ಯೂ ಡೆಫಿನಿಷನ್, ದ ಎವರೇಜ್ ರೆವೆನ್ಯೂ ಎಆರ್ ಆಫ್ ದ ಇಲ್ಲಿ ನೋಡಿ, ದ ಎವರೇಜ್ ರೆವೆನ್ಯೂ ಆಫ್ ದ ಎವರೇಜ್ ರೆವೆನ್ಯೂ ಎಆರ್ ಆಫ್ ದ ಕರ್ವ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ರೆವೆನ್ಯೂ ಪರ್ ಯೂನಿಟ್ ಆಫ್ ಔಟ್ಪುಟ್. ಇಫ್ ಕರ್ವ್ if the firm's output is Q, when we are observing the output condition that is also mainly represented to the Q. So, when the output is Q and the market price is P, because when we are observing the production condition in the last class, we are already studied the total revenue. Total revenue is what we are going to do with the over X and one person. The X and one person one candle and ಒಂದು ಕ್ಯಾಂಡಲ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಂತ ಅಂತಂದ್ರೆ ಒಂದು ಕ್ಯಾಂಡಲ್ ಪ್ರೈಸ್ ಎಷ್ಟೈತಿ, 10 ರುಪೀಸ್ ಐತಿ ಅಂತಂದ್ರೆ ಪರ್ ಕ್ಯಾಂಡಲ್ ಪ್ರೈಸ್ ಎಷ್ಟೈತಿ, 10 ರುಪೀಸ್ ಐತಿ. ಸಪೋಸ್ ವೆನ್ ದ ಎಕ್ಸ್ ಪ್ರೊಡ್ಯೂಸರ್ ಪ್ರೊಡ್ಯೂಸಿಂಗ್ ದ ಒನ್ ಕ್ಯಾಂಡಲ್, ಹಿ ವಿಲ್ ಬಿ ಗೆಟ್ ದ 10 ರುಪೀಸ್ ಆಫ್ ಟೋಟಲ್ ಔಟ್ಪುಟ್ ಟೋಟಲ್ ರೆವಿನ್ಯೂ. ಅಂತಂದ್ರೆ ಯಾವಾಗ ಎಕ್ಸ್ ಅನ್ನುವಂತ ಒಬ್ಬ ವ್ಯಕ್ತಿ ಒಂದು ಮೀನದ ಬತ್ತಿಯನ್ನು ತಯಾರಿಸಿದ್ನು ಅಂತಂದ್ರೆ, ಒಂದು ಮೀನದ ಬತ್ತಿಯನ್ನು ತಯಾರಿಸಿದ್ನು ಅಂತಂದ್ರೆ ಅವನ ಮೀನದ ಬತ್ತಿಯ ಒಂದು ಒಂದು ಮೀನದ ಬತ್ತಿಯ ಬೆಲೆ ಎಷ್ಟೈತಿ, 10 ರೂಪಾಯಿ ಐತಿ. ಯಾವಾಗ ಅವನು ಒಂದು ಕ್ಯಾಂಡಲ್ ಅನ್ನ ಉತ್ಪಾದನೆ ಮಾಡಿದ ಅವನಿಗೆ ಎಷ್ಟು ಸಿಗ್ತದ, 10 ರೂಪಾಯಿಯಷ್ಟು ಆದಾಯ ಸಿಗ್ತದೆ ಅಂತಂದ್ರೆ ಟಿ ಆರ್ ಐದು ಮೀನಿ ರಿಪ್ರೆಸೆಂಟೇಟ್ ಟು ಪಿ ಇಂಟು ಕ್ಯೂ. ನಾವು ಟಿ ಆರ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಇತ್ತಲ್ಲಿ, ಟಿ ಆರ್ ಇಕ್ವಲ್ ಟು ಪಿ ಇಂಟು ಕ್ಯೂ ಇತ್ತು. ಸೊ ಟಿ ಆರ್ ಇಕ್ವಲ್ ಟು
P andre S is the one candle price of 10 rupees aithi quantity S produce manna namo one candle anna madana 10 into 1 PR is equal to 10 andante when the producer X he will be producing the one candle he will be get the 10 rupees of total revenue yavaga oba X annuvanta utpadaka one candle anna utpadisidnu antandre avanige ottu adaya eshtu bartaittu ಏನು ಪ್ರೈಸ್ ಇತ್ತಲ್ಲ ಅಷ್ಟೇ ಆದಾಯ ಬರ್ತದ ಸಪೋಸ್ ವೆನ್ ದ ಪ್ರೊಡ್ಯೂಸರ್ ಪ್ರೊಡ್ಯೂಸಿಂಗ್ ದ ಟೂ ಕ್ಯಾಂಡಲ್ ಅವನು ಏನಾದರೂ ಎರಡು ಕ್ಯಾಂಡಲ್ ಅನ್ನು ಪ್ರೊಡ್ಯೂಸ್ ಮಾಡಿದ ಅಂತಂದ್ರೆ ಅವನಿಗೆ ಏನಾಗ್ತದ 20 ರೂಪೀಸ್ ಸಿಗ್ತದ ಈ ರೀತಿ ವೆನ್ ವಿ ಆರ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ದ ಟೋಟಲ್ ರೆವೆನ್ಯೂ ಇನ್ಕ್ರೀಸಸ್ ಸಪೋಸ್ ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ರೆವೆನ್ಯೂ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವರೇಜ್ ರೆವೆನ್ಯೂ AR is equal to AR is equal to DR divided by Q. So, AR is equal to AR is equal to DR is equally 20 divided by Q. If the 2 output take 2, the quantity 18, 2 1 gram, 2 10 gram. So, AR is equal to 10. So, when we are observing the AR, it is also represented to the price of quantity of the candle. ಯಾವಾಗ ನೋಡಿ ಒಬ್ಬ ಒಂದು ಎಆರ್ ಅನ್ನ ಅಂತಂದ್ರೆ ಎವರೇಜ್ ರೆವೆನ್ಯೂ ಸರಾಸರಿ ಆದಾಯವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅವ ಎಷ್ಟೇ ಕ್ಯಾಂಡಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಪರ್ ಯೂನಿಟ್ ಕ್ಯಾಂಡಲ್ ಪ್ರೈಸ್ ಏನಿರ್ತದ 10 ಇರ್ತೈತಿ ಆ ಅರ್ಥದಲ್ಲಿ ನಾವು ಈ ಎವರೇಜ್ ರೆವೆನ್ಯೂ ಏನಂತ ಕರಿತೀವಿ ಅಂತಂದ್ರೆ ಪ್ರೈಸ್ ಆಗಿ ಅಂತ ಕರಿತೀವಿ ಅಂತ ಹಾಗಾದ್ರೆ ಯಾವ ರೀತಿ ಹೇಳ್ತೀವಿ ಅಂತ ಹೇಳ್ತೀವಿ ಅಂತಂದ್ರೆ ಹಿಯರ್ ವೆನ್ ವಿ ಆರ್ ಅಬ್ಸರ್ವಿಂಗ್ ಪರ್ ಔಟ್ಪುಟ್ ಈಸ್ ಕ್ಯೂ ಅಂಡ್ ಮಾರ್ಕೆಟ್ ಪ್ರೈಸ್ ಇಸ್ ಪಿ ಅಂತಂದ್ರೆ ಇಲ್ಲಿ ಏನೈತಿ ಅಂತ ಹೇಳ್ತಾ ಅಂತಂದ್ರೆ ಒಂದು ಉದ್ಯಮ ಘಟಕದ ಉತ್ಪನ್ನದ ಪ್ರಮಾಣ ಕ್ಯೂ ಆದ್ರೆ ಇಲ್ಲಿ ಏನಾಗ್ತದ ಬೆಲೆ ಏನಾಗ್ತದ ಪಿ ಆಗಿರ್ತೈತಿ ಸೊ ಯಾವಾಗ ಒಂದು ಉದ್ಯಮ ಘಟಕದ ಉತ್ಪನ್ನದ ಪ್ರಮಾಣ ಕ್ಯೂ ಆಗಿ ಬೆಲೆ ಪಿ ಆಗಿರ್ತಲ್ಲ ದಟ್ ಇಸ್ ಆಲ್ಸೋ ಕಾಲ್ಡ್ ಎ ಟೋಟಲ್ ರೆವೆನ್ಯೂ ಅದಕ್ಕನ್ನ ನಾವು ಏನಂತ ಕರಿತೀವಿ ಅಂತ ಹೇಳ್ತಾ ಅಂತಂದ್ರೆ ಒಟ್ಟು ಆದಾಯ ಅಂತ ಕರಿತಾರೆ ಯಾವ ರೀತಿ ಕರಿತಾನ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಇದಿಷ್ಟು ಗೊತ್ತಾಯ್ತಲ್ಲ ಏನು ಇಲ್ಲ ಮೊದಲಿಗೆ ಏನ್ ಮಾಡ್ರಿ ಪ್ರೈಸ್ ಲೈನ್ ಅಂತ ಅಂದಾಗ ಪ್ರೈಸ್ ಲೈನ್ ಹಾಕೊಡಿ ಪ್ರೈಸ್ ಲೈನ್ ಹಾಕೊಂಡಾಗ ಓ ಎಕ್ಸ್ ಏನ್ ತೋರಿಸ್ತದ ಔಟ್ಪುಟ್ ಉತ್ಪನ್ನವನ್ನು ತೋರಿಸ್ತೈತಿ ಓ ವೈ ತೋರಿಸ್ತೈತಿ ರೆವಿನ್ಯೂ ಆದಾಯವನ್ನು ತೋರಿಸ್ತೈತಿ ಅವಾಗ ನಾವು ಏನ್ ಬರೀತೀವಿ ಇಲ್ಲಿ ಮೀನಿಂಗ್ ಆಫ್ ಎವರೇಜ್ ರೆವೆನ್ಯೂ ಬರೀಬೇಕು ಯಾಕಂತಂದ್ರೆ ಎವರೇಜ್ ರೆವೆನ್ಯೂ ಇಸ್ ಆಲ್ಸೋ ಜನರಲ್ ಕಾಲ್ಡ್ ದ ಪ್ರೈಸ್ ಲೈನ್ ಎವರೇಜ್ ರೆವೆನ್ಯೂಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ವಿ ಬೆಲೆ ರೇಖೆ ಅಂತ ಕರಿತೀವಿ ಅಂತಂದ್ರೆ ಸರಾಸರಿ ಆದಾಯಕ್ಕೆ ನಾವು ಬೆಲೆ ರೇಖೆ ಅಂತ ಕರಿತೀವಿ ಯಾಕಂದ್ರೆ ಕರಿತೀವಿ ಅಂತ ಹೇಳ್ತೀವಿ ಈಗ ನೆಕ್ಸ್ಟ್ ಅವ ಸಿಂಪ್ಲಿಫೈ ಮಾಡ್ತಾನ ಅಂತ ನಾವು ಮೊದಲಿಗೆ ಡೆಫಿನಿಷನ್ ತಗೊಳ್ಳೋಣ ಈ ಪರ್ಸ್ ಔಟ್ಪುಟ್ ಕ್ಯೂ ನಾವು ಆಲ್ರೆಡಿ ಔಟ್ಪುಟ್ ಅನ್ನು ಯಾವ್ದಿಂದ ರಿಪ್ರೆಸೆಂಟ್ ಮಾಡ್ತೀವಿ ಕ್ಯೂ ಇಂದ ರಿಪ್ರೆಸೆಂಟ್ ಮಾಡ್ತೀವಿ ವೆನ್ ದ ಪರ್ಸ್ ಔಟ್ಪುಟ್ ಇಸ್ ಕ್ಯೂ ದ ಮಾರ್ಕೆಟ್ ಪ್ರೈಸ್ ಇಸ್ ಪಿ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಟೋಟಲ್ ರೆವೆನ್ಯೂ ಅಂತಂದ್ರೆ ಉದ್ಯಮ ಘಟಕ ಉತ್ಪನ್ನದ ಪ್ರಮಾಣ ಪ್ರತಿ ಒಂದು ಘಟಕದ ಉತ್ಪಾದನೆಯಿಂದ ಪಡೆಯುವಂತ ಒಟ್ಟು ಉತ್ಪನ್ನಕ್ಕೆ ನಾವು ಎಂತ ಕರಿತೀವಿ ಸರಾಸರಿ ಆದಾಯ ಅಂತ ಕರಿತೀವಿ ಒಂದು ಉದ್ಯಮ ಘಟಕದ ಉತ್ಪನ್ನದ ಪ್ರಮಾಣ ಕ್ಯೂ ಆದಾಗ ಮಾರುಕಟ್ಟೆ ಬೆಲೆ ಏನಾಗಿರ್ತೈತಿ ಪಿ ಆಗಿರ್ತದ ಇದು ನಿಮಗೂ ಕಾನ್ಸ್ಟೆಂಟ್ ಇರುತ್ತೆ ಅಂತಂದ್ರೆ ವೆನ್ ದ ಮಾರ್ಕೆಟ್ ಕ್ವಾಂಟಿಟಿ ಇಸ್ ಕ್ಯೂ ದ ಪ್ರೈಸ್ ವಿಲ್ ಬಿ ಪಿ ಅಂತಂದ್ರೆ ಯಾವಾಗ ಒಂದು ಉದ್ಯಮ ಘಟಕದ ಉತ್ಪನ್ನದ ಪ್ರಮಾಣ ಕ್ಯೂ ಆಗಿರ್ತಿಲ್ಲ ಅವಾಗ ಮಾರುಕಟ್ಟೆ ಬೆಲೆ ಏನಾಗಿರ್ತೈತಿ ಪಿ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ ಸೊ ರೆವೆನ್ಯೂ ಅಂತಂದ್ರೆ ಇಲ್ಲಿ ನೋಡ್ರಿ ಏನಂತ ಹೇಳ್ತೀವಿ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಇಫ್ ಪರ್ಮ್ಸ್ ಔಟ್ಪುಟ್ ಇಸ್ ಕ್ಯೂ ಇಲ್ಲಿ ಏನಕ್ಕೆ ಪರ್ಮ್ಸ್ ಔಟ್ಪುಟ್ ಕ್ಯೂ ಐತಿ ಅಂಡ್ ಮಾರ್ಕೆಟ್ ಪ್ರೈಸ್ ಇಸ್ ಪಿ ಐತಿ ದಟ್ ಈಸ್ ಆಲ್ಸೋ ಕಾಲ್ಡ್ ದ ಟಿ ಆರ್ ದೆನ್ ಟಿ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ನಾವು ಅದರಲ್ಲಿ ಏನಾಗ್ತೀವಿ ಪಿ ಇಂಟು ಕ್ಯೂ ಅನ್ನ ಮಾರ್ಕೆಟ್ ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದಾಗ ದೊರೆಯುವಂತದ್ದು ಏನಾಗಿರ್ತದೆ ನಮ್ದು ಟಿ ಆರ್ ಆಗಿರ್ತದ ಅಂಡ್ ಅಂದ್ರೆ ಇಲ್ಲಿ ಏನಾಗ್ತೀವಿ ಅಂತ ಹೇಳ್ತೀನಿ ಅಂತಂದ್ರೆ ಈ ನೋದ ಫಾರ್ಮುಲಾ ಎ ಆರ್ ನಮ್ಗ ಎ ಆರ್ ಫಾರ್ಮುಲಾ ಬರ್ತದ ಎ ಆರ್ ಇಸ್ ಈಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಎ ಆರ್ ಇಸ್ ಈಕ್ವಲ್ ಟು ಏನಂತ ಐತಿ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಐತಿ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಟಿ ಆರ್ ಅಂತ ಇಲ್ಲಿ ಟಿ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಟಿ ಆರ್ ಅಂತ ಇಲ್ಲಿ ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಇದನ್ನ ಹಾಗೆ ಟಿ ಆರ್ ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದ
dr equal to p into q when we are observing the when the market price is p and the quantity will be q that is the multiplying is also called a total revenue when we are getting the formula dr equal to p into q that is also mainly represented to the simplified of the average revenue dr divided by q but dr is also right written a p into q divided by q ಅಂತ ನಾವು ಬರ್ಕೋತೇವೆ ಅಂದ್ರೆ ಯಾವಾಗ ನೋಡ್ರಿ ಮಾರುಕಟ್ಟೆ ಬೆಲೆ ಪಿ ಆದಾಗ ಮಾರುಕಟ್ಟೆ ಕ್ವಾಂಟಿಟಿ ಏನಾಗುತ್ತದೆ ಕ್ಯೂ ಆಗುತ್ತೀವಿ ನಾವು ಒಟ್ಟು ಆದಾಯವನ್ನ ಲೆಕ್ಕಾಚಾರ ಮಾಡಿಕೊಂಡ್ರೆ ಪಿ ಮತ್ತು ಕ್ಯೂ ಅನ್ನ ಎರಡನ್ನ ಗುಣಿಸಿದಾಗ ಬರುವಂತದ್ದು ಏನಾಗಿರ್ತದ ಒಟ್ಟು ಆದಾಯ ಆಗುತ್ತೀವಿ ಆ ಒಟ್ಟು ಆದಾಯ ಅಂದ್ರೆ ಇಲ್ಲಿ ಟಿಆರ್ ಈಕ್ವಲ್ ಟು ಪಿ ಇಂಟು ಕ್ಯೂ ಅಂತ ಹೇಳ್ತೀವಿ ಅದನ್ನೇ ನಾವು ಲೆವರೇಜ್ ರೆವಿನ್ಯೂ ಆಗ ಬರ್ಕೊಂಡಾಗ ಟಿಆರ್ ಫಾರ್ಮುಲಾ ಆಗುತ್ತದೆ ನಮಗೆ ಲೆವರೇಜ್ ರೆವಿನ್ಯೂ ಅಂದ್ರೆ ಸರಾಸರಿ ಆದಾಯ ಫಾರ್ಮುಲಾ ಬರ್ತೈತಿ TR divided by Q on the other three. TR on the image is E into Q divided by Q on the equal no. EQ, EQ both the near the minimum city, P1 over the key. As we know in the average revenue is also called a price line. So, when we are observing the average revenue, that is equal to the price line. Yavaglu now Mudaga, average revenue Yavuka Samayatiti, P is Samayatiti. ಅದೇ ನೋಡಿ ಈಗ ಯಾಕೆ ಹೇಳಿದ ಅಂತಂದ್ರೆ ಸಪೋಸ್ ಎಕ್ಸ್ ಅನ್ನುವಂತ ಒಂದು ಪ್ರೊಡ್ಯೂಸರ್ ಎರಡರ ಬದಲಾಗಿ ಮೂರು ಕ್ಯಾಂಡಲ್ ಅನ್ನ ಪ್ರೊಡ್ಯೂಸ್ ಮಾಡತ್ತಾನ ಮೂರು ಅಂತಂದ್ರೆ ಇಲ್ಲಿ ಕ್ವಾಂಟಿಟಿ ಎಷ್ಟಾಯ್ತು ತ್ರೀ ಆಯ್ತು ಪ್ರೈಸ್ ಎಷ್ಟೈತಿ ಟೆನ್ ಐತಿ ಒಂದ್ ಕ್ಯಾಂಡಲ್ ಪ್ರೈಸ್ ಎಷ್ಟೈತಿ ಟೆನ್ ಐತಿ ಸೊ ಎಆರ್ ಈಕ್ವಲ್ ಟು ಎಆರ್ ಈಕ್ವಲ್ ಟು ಮಾಡಬಹುದು ಎಆರ್ ಈಕ್ವಲ್ ಟು ತರ್ಟಿ ಯಾಕಂದ್ರೆ 3 into 10 is like, what is the TR value for it? TR is equal to 3 into 10, that is equal to 30, and AR is equal to AR divided by Q, so AR is equal to 30 divided by 3, AR is equal to 10, okay, what is the retention? So, it is also equal to the price line. Here, when we are observing the price line that is equal to the average revenue, therefore we are also called the average revenue is also called the price line. Actually, now we when we are going to have a value, we are going to have a value, we are going to have a value, and the sarasari adayavu ಬೆಲೆಗೆ ಸಮವಾಗಿರುವುದರಿಂದಲೇ ಅದನ್ನ ನಾವು ಎಂತ ಕರಿತೀವಿ ಬೆಲೆ ರೇಖೆ ಅಂತ ಕರಿತೀವಿ ಅಂತ ಹೇಳ್ತಾರೆ ಸೊ ಇನ್ ದ ಅಬೌ ಡೈಗ್ರಾಮ್ ದ ಓ ಎಕ್ಸ್ ಆಕ್ಸಿಸ್ ಮೇಲೆ ರಿಪ್ರೆಸೆಂಟೆಡ್ ಟು ದ ಔಟ್ಪುಟ್ ಅಂಡ್ ಓ ಆಕ್ಸಿಸ್ ಮೇಲೆ ರಿಪ್ರೆಸೆಂಟೆಡ್ ಟು ದ ರೆವಿನ್ಯೂ ಹಿಯರ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಓ ಎಕ್ಸ್ ಇಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಔಟ್ಪುಟ್ ದ ಓ ಎಕ್ಸ್ ಲೈನ್ ಇಸ್ ಪ್ಯಾರಲಲ್ ಆಫ್ ದ ಪ್ರೈಸ್ ಲೈನ್ ಇಟ್ ಈಸ್ ಕಾಲ್ಡ್ ದ ಪ್ರೈಸ್ ಲೈನ್ ನಮ್ಮಲ್ಲಿ ಓ ಎಕ್ಸ್ ರೇಟಿಗೆ ಸಮವಾದಂತ ಒಂದು ಏನೈತಿ ಪ್ಯಾರಲಲ್ ಆದಂತಹ ಪ್ರೈಸ್ ರೇಖೆ ಐತಿ ಹಾಗಾಗಿ ನಾವು ಈ ಪ್ರೈಸ್ ಲೈನ್ಗೆ ನಾವು ಏನಂತ ಕರಿತೀವಿ ಬೆಲೆ ರೇಖೆ ಅಂತ ಕರಿತೀವಿ ಅಂತ ಹೇಳ್ತಾರೆ ಇದಿಷ್ಟು ನಿಮ್ಗೆ ಏನೈತಿ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಸ್ ಲೈನ್ ಅಂಡ್ ವೈ ವಿ ಆರ್ ಕಾಲ್ಡ್ ದ ಆಬ್ಜೆಕ್ಟ್ ರೆವಿನ್ಯೂ ಇಸ್ ಆಲ್ಸೋ ಕಾಲ್ಡ್ ಎ ಪ್ರೈಸ್ ಲೈನ್ ನಾವು ಯಾಕೆ ಆ ಪಿಕೆ ಸರಾಸರಿ ಆದಾಯದ ರೇಖೆ ಅಂತ ಕರಿತೀವಿ ಸರಾಸರಿ ಆದಾಯದ ರೇಖೆಗೆ ನಾವು ಯಾಕೆ ಬೆಲೆ ರೇಖೆ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾರೆ ಓಕೆ